ಸ್ನೇಹಿತರೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವೀಡಿಯೋಗಳಿದೆ, ಆ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 6/2/2022 ಹಾಗೂ 7/2/2022 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ ಎರಡು ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ಆ ಎರಡು ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಜನವರಿ 26/2022 ಗಣರಾಜ್ಯೋತ್ಸವದ ಪ್ಯಾರೇಡ್ನಲ್ಲಿ 12 ರಾಜ್ಯಗಳು ಯುಟಿಗಳಲ್ಲಿ ಯಾವ ರಾಜ್ಯದ ಟ್ಯಾಪ್ಲೋವನ್ನು ಅತ್ಯುತ್ತಮ ಟ್ಯಾಪ್ಲೋವಾಗಿ ಆಯ್ಕೆ ಮಾಡಲಾಗಿದೆ? ಉತ್ತರ ಪ್ರದೇಶ. ಜನವರಿ 26/2022 ಗಣರಾಜ್ಯೋತ್ಸವದಂದು ನಡೆದ ಪರೇಡ್ನಲ್ಲಿ 12 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ಸ್ತಬ್ಧ ಚಿತ್ರಗಳನ್ನು ಪ್ರದರ್ಶಿಸಿದವು. ಇದರಲ್ಲಿ ಉತ್ತರ ಪ್ರದೇಶದ ಟ್ಯಾಬ್ಲೋವನ್ನು ಅತ್ಯುತ್ತಮ ಟ್ಯಾಬ್ಲೋ ಎಂದು ಆಯ್ಕೆ ಮಾಡಲಾಗಿದೆ. ಉತ್ತರ ಪ್ರದೇಶದ ಟ್ಯಾಬ್ಲೋ ಒಂದು ಜಿಲ್ಲೆ ಒಂದು ಉತ್ಪನ್ನ ಮತ್ತು ಕಾಶಿ ವಿಶ್ವನಾಥ ಧಾಮ್ ಎಂಬ ವಿಷಯವನ್ನು ಆಧರಿಸಿತ್ತು. ಹಾಗೆಯೇ ಸಾಂಪ್ರದಾಯಿಕ ಕರಕುಶಲ ವಸ್ತುಗಳ ತೊಟ್ಟಿಲು ಆಧಾರಿತ ಟ್ಯಾಬ್ಲೋಗಾಗಿ ಕರ್ನಾಟಕಕ್ಕೆ 2ನೇ ಸ್ಥಾನ ಲಭಿಸಿದೆ. 3ನೇ ಪ್ರಶಸ್ತಿ ಮೇಘಾಲಯಕ್ಕೆ ಲಭಿಸಿದೆ. ಮೇಘಾಲಯದ 50 ವರ್ಷಗಳ ರಾಜ್ಯತ್ವ ಮತ್ತು ಮಹಿಳಾ ನೇತೃತ್ವದ ಸಹಕಾರಿ ಸಂಘಗಳು ಮತ್ತು ಸ್ವಸಹಾಯ ಸಂಘಗಳಿಗೆ ರಾಜತ್ವದ ಕೊಡುಗೆ ಎಂಬ ವಿಷಯಕ್ಕೆ 3ನೇ ಸ್ಥಾನ ಲಭಿಸಿದೆ. ಕವಾಯತು ತಂಡಗಳ ಕಾರ್ಯಕ್ಷಮತೆಯನ್ನು ನಿರ್ಣಯಿಸಲು 3 ನ್ಯಾಯಾಧೀಶರ ಸಮಿತಿಗಳನ್ನು ನೇಮಿಸಲಾಗಿತ್ತು. ಇವರ ಮೌಲ್ಯಮಾಪನದ ಆಧಾರದ ಮೇಲೆ ಭಾರತೀಯ ನೌಕಾಪಡೆಯ ಕವಾಯತು ತಂಡವು 3 ಸೇವೆಗಳಲ್ಲಿ ಅತ್ಯುತ್ತಮ ಕವಾಯತು ತುಕಡಿ ಎಂದು ಪ್ರಶಸ್ತಿ ಗಳಿಸಿದೆ. ಹಾಗೆಯೇ ಸಿಎಪಿಎಫ್ ಹಾಗೂ ಇತರ ಸಹಾಯಕ ಪಡೆಗಳಲ್ಲಿ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಸಿಐಎಸ್ಎಫ್ ಅತ್ಯುತ್ತಮ ಕವಾಯತು ತಂಡ ಎಂದು ಪ್ರಶಸ್ತಿ ಗಳಿಸಿದೆ. ಫೋರ್ ಈಸ್ ದಿ ರೈಟ್ ಆನ್ಸರ್. ಕೇಂದ್ರ ಸಚಿವಾಲಯಗಳ ಟ್ಯಾಬ್ಲೋ ವಿಭಾಗದಲ್ಲಿ ಶಿಕ್ಷಣ ಸಚಿವಾಲಯ ಮತ್ತು ನಾಗರಿಕ ವಿಮಾನ ಯಾನ ಸಚಿವಾಲಯದ ಟ್ಯಾಬ್ಲೋವನ್ನು ಜಂಟಿ ವಿಜೇತರು ಎಂದು ಘೋಷಿಸಲಾಗಿದೆ. ಶಿಕ್ಷಣ ಸಚಿವಾಲಯವು ವಿಷಯವು ರಾಷ್ಟ್ರೀಯ ಶಿಕ್ಷಣ ನೀತಿ ಆಗಿತ್ತು. ಹಾಗೆಯೇ ನಾಗರಿಕ ವಿಮಾನಯಾನ ಸಚಿವಾಲಯವು ಉಡೇ ದೇಶ್ ಕಾ ಆಮ್ ನಾಗರಿಕ್ ಥೀಮ್ ಅನ್ನು ಆಧರಿಸಿತ್ತು. ಪರೇಡ್ನಲ್ಲಿ ಕೇಂದ್ರ ಸಚಿವಾಲಯಗಳ 9 ಟ್ಯಾಬ್ಲೋಗಳು ಭಾಗವಹಿಸಿದ್ದವು. ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಸಿಪಿಡಬ್ಲ್ಯೂಡಿ ಟ್ಯಾಬ್ಲಾಕ್ಸ್, ಸುಭಾಷಟ್ 125 ಮತ್ತು ವಂದೇ ಭಾರತಂ ನೃತ್ಯ ತಂಡವನ್ನು ವಿಶೇಷ ಬಹುಮಾನದ ವರ್ಗಕ್ಕೆ ಆಯ್ಕೆ ಮಾಡಲಾಗಿದೆ. ಮೊದಲ ಬಾರಿಗೆ ಮೈಗೌ ಪ್ಲಾಟ್ಫಾರ್ಮ್ ಮೂಲಕ ಜನರ ಆಯ್ಕೆಯ ವಿಭಾಗದಲ್ಲಿ ಅತ್ಯುತ್ತಮ ಮೆರವಣಿಗೆ ತಂಡ ಮತ್ತು ಅತ್ಯುತ್ತಮ ಸ್ತಬ್ಧ ಚಿತ್ರಕ್ಕಾಗಿ ಮತ ಚಲಾಯಿಸಲು ಸಾರ್ವಜನಿಕರನ್ನು ಆಹ್ವಾನಿಸಲಾಯಿತು. ಆನ್ಲೈನ್ ವೋಟಿಂಗ್ ಅನ್ನು ಜನವರಿ 25ರಿಂದ ಜನವರಿ 31ರವರೆಗೆ ನಡೆಸಲಾಗಿತ್ತು. ಜನಮೆಚ್ಚಿದ ಆಯ್ಕೆಯ ಪ್ರಕಾರ ಭಾರತೀಯ ವಾಯುಪಡೆಯ ಕವಾಯತು ತಂಡವನ್ನು 3 ಸೇವೆಗಳಲ್ಲಿ ಅತ್ಯುತ್ತಮ ಕವಾಯತು ತಂಡವಾಗಿ ಆಯ್ಕೆ ಮಾಡಲಾಗಿದೆ. ಇತರ ಸಹಾಯಕ ಪಡೆಗಳಲ್ಲಿ ಅತ್ಯುತ್ತಮ ಪಥಸಂಚಲನದ ತಂಡವಾಗಿ ಮೈಗೌನಲ್ಲಿ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಗರಿಷ್ಠ ಮತಗಳನ್ನು ಪಡೆದುಕೊಂಡಿದೆ. ಬದಲಾದ ವಿನ್ಯಾಸದ ರಾಜಪಥದಲ್ಲಿ 73ನೇ ಗಣರಾಜ್ಯೋತ್ಸವದ ಅದ್ಧೂರಿ ಸಂಭ್ರಮ ಜನಪ್ರಿಯ ಆಯ್ಕೆಯ ವಿಭಾಗದಲ್ಲಿ ಮಹಾರಾಷ್ಟ್ರದ ಸ್ತಬ್ಧ ಚಿತ್ರವನ್ನು ಅತ್ಯುತ್ತಮ ಸ್ತಬ್ಧ ಚಿತ್ರ ಎಂದು ಆಯ್ಕೆ ಮಾಡಲಾಗಿತ್ತು. ಮಹಾರಾಷ್ಟ್ರದ ಸ್ತಬ್ಧ ಚಿತ್ರವು ಮಹಾರಾಷ್ಟ್ರದ ಜೀವ ವೈವಿಧ್ಯ ಮತ್ತು ರಾಜ್ಯ ಜೈವಿಕ ಚಿಹ್ನೆಗಳು ಎಂಬ ವಿಷಯವನ್ನು ಆಧರಿಸಿತ್ತು. ಇದರಡಿ 2ನೇ ಸ್ಥಾನವನ್ನು ಉತ್ತರ ಪ್ರದೇಶ ಪಡೆದರೆ ಜಮ್ಮು ಮತ್ತು ಕಾಶ್ಮೀರದ ಟ್ಯಾಬ್ಲೋ ಜಮ್ಮು ಮತ್ತು ಕಾಶ್ಮೀರದ ಬದಲಾಗುತ್ತಿರುವ ಮುಖ ಎಂಬ ವಿಷಯದ ಮೇಲೆ 3ನೇ ಸ್ಥಾನ ಗಳಿಸಿತು. ಜನರ ಆಯ್ಕೆಯ ಆಧಾರದ ಮೇಲೆ ಅತ್ಯುತ್ತಮ ಕೇಂದ್ರ ಸಚಿವಾಲಯದಡಿ ಅಂಚೆ ಇಲಾಖೆಗೆ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ಸ್ ಅತ್ಯುತ್ತಮ ಇಲಾಖೆ ಎಂಬ ಪ್ರಶಸ್ತಿ ಲಭಿಸಿದೆ. ಭಾರತೀಯ ಅಂಚೆಗೆ 75 ವರ್ಷ ಪರಿಹಾರ ಹಾಗೂ ಮಹಿಳಾ ಸಬಲೀಕರಣ ಎಂಬುದು ಸ್ತಬ್ಧ ಚಿತ್ರ ವಿಷಯವಾಗಿತ್ತು. ಎಕನಾಮಿಕ್ ಥಿಂಕ್ ಟ್ಯಾಂಕರ್ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಸಿಎಂಐಇ ಬಿಡುಗಡೆ ಮಾಡಿದ ದತ್ತಾಂಶವನ್ನು ಆಧರಿಸಿ ಭಾರತದಲ್ಲಿ ಜನವರಿ 2022ರಲ್ಲಿ ನಿರುದ್ಯೋಗ ದರವು ಮಾರ್ಚ್ 2021ರಿಂದ ಕಡಿಮೆಯಾಗಿದೆ. ಜನವರಿ 2022ರಲ್ಲಿ ದಾಖಲಾದ ನಿರುದ್ಯೋಗದ ದರ ಎಷ್ಟು? 6.57%.
2022ರ ಜನವರಿಯಲ್ಲಿ ಭಾರತದಲ್ಲಿ ನಿರುದ್ಯೋಗ ದರವು 6.57%ಗೆ ತೀವ್ರವಾಗಿ ಕುಸಿದಿದೆ ಎಂದು ಆರ್ಥಿಕ ಚಿಂತಕರ ಚಾವಡಿ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಸಿಎಂಐಇ ಹೇಳಿದೆ. ಇದು ಮಾರ್ಚ್ 2021ರ ನಂತರದ ಅತ್ಯಂತ ಕಡಿಮೆ ದರವಾಗಿದೆ. ಡಿಸೆಂಬರ್ 2021ರಲ್ಲಿ ನಿರುದ್ಯೋಗ ದರವು ನವೆಂಬರ್ನಲ್ಲಿ 6.97%ಗೆ ಹೋಲಿಸಿದರೆ 4 ತಿಂಗಳ ಗರಿಷ್ಠ 7.91%ಗೆ ಏರಿತ್ತು. ವನ್ ಈಸ್ ದಿ ರೈಟ್ ಆನ್ಸರ್. ಕಡಿಮೆ ನಿರುದ್ಯೋಗ ದರ ಹೊಂದಿರುವ ರಾಜ್ಯ ತೆಲಂಗಾಣ ರಾಜ್ಯವು 0.7% ನಷ್ಟು ಕಡಿಮೆ ನಿರುದ್ಯೋಗ ದರವನ್ನು ದಾಖಲಿಸಿದೆ. ಇದರ ನಂತರ ಗುಜರಾತ್ 1.2%, ಮೇಘಾಲಯ 1.5%, ಒಡಿಶಾ 1.8% ಮತ್ತು ಕರ್ನಾಟಕ 2.9% ಕಡಿಮೆ ನಿರುದ್ಯೋಗ ದರವನ್ನು ದಾಖಲಿಸಿದೆ. ಅತಿ ಹೆಚ್ಚು ನಿರುದ್ಯೋಗ ದರ ಹೊಂದಿರುವ ರಾಜ್ಯ ಜನವರಿ 2022ರಲ್ಲಿ ಹರಿಯಾಣ 23.4% ನಷ್ಟು ಅತಿ ಹೆಚ್ಚು ನಿರುದ್ಯೋಗ ದರವನ್ನು ಕಂಡಿದೆ. ಇದರ ನಂತರ ರಾಜಸ್ಥಾನ 18.9%, ತ್ರಿಪುರಾ 17.1%, ಜಮ್ಮು ಮತ್ತು ಕಾಶ್ಮೀರ 15% ಮತ್ತು ದೆಹಲಿ 14.1% ಅನುಸರಿಸಿವೆ. 2022ರ ಜನವರಿಯಲ್ಲಿ ಗ್ರಾಮೀಣ ನಿರುದ್ಯೋಗವು ಡಿಸೆಂಬರ್ 2021ರಲ್ಲಿ 7.28% ನಿಂದ 5.84%ಗೆ ಇಳಿದಿದೆ ಎಂದು ಪ್ರದೇಶವಾರು ಡೇಟಾ ತೋರಿಸಿದೆ. ಡಿಸೆಂಬರ್ 2021ರಲ್ಲಿ 9.3%ಗೆ ಹೋಲಿಸಿದರೆ ನಗರ ನಿರುದ್ಯೋಗವು ಜನವರಿ 2022ರಲ್ಲಿ 8.16%ನಲ್ಲಿ ದಾಖಲಾಗಿದೆ. 2022ರ ಚಳಿಗಾಲದ ಒಲಿಂಪಿಕ್ಸ್ ಬೀಜಿಂಗ್ನಲ್ಲಿ ನಡೆಯುತ್ತಿದೆ. ಕಾರ್ಯಕ್ರಮದ ಅಧಿಕೃತ ಘೋಷಣೆ ಸ್ಲೋಗನ್ ಏನು? ಟುಗೆದರ್ ಫಾರ್ ಎ ಶೇರ್ಡ್ ಫ್ಯೂಚರ್. 2022ರ ಚಳಿಗಾಲದ ಒಲಿಂಪಿಕ್ಸ್ ಫೆಬ್ರವರಿ 4, 2022ರಂದು ಚೀನಾದ ಬೀಜಿಂಗ್ನಲ್ಲಿ ಪ್ರಾರಂಭವಾಯಿತು ಮತ್ತು ಫೆಬ್ರವರಿ 20ರವರೆಗೆ ಮುಂದುವರಿಯುತ್ತದೆ. ಫೆಬ್ರವರಿ 4, 2022ರಂದು ಬರ್ಡ್ಸ್ ನೆಸ್ಟ್ ಎಂದು ಕರೆಯಲ್ಪಡುವ ಬೀಜಿಂಗ್ನ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಉದ್ಘಾಟನಾ ಸಮಾರಂಭವನ್ನು ನಡೆಸಲಾಯಿತು. ಆದಾಗ್ಯೂ ಬೀಜಿಂಗ್ ಚಳಿಗಾಲದ ಒಲಿಂಪಿಕ್ಸ್ ಉದ್ಘಾಟನೆ ಮತ್ತು ಸಮಾರೋಪ ಸಮಾರಂಭವನ್ನು ಭಾರತ ರಾಜತಾಂತ್ರಿಕ ಮಟ್ಟದ ಬಹಿಷ್ಕಾರವನ್ನು ಘೋಷಿಸಿತ್ತು. ಇದರರ್ಥ ಯಾವುದೇ ಭಾರತೀಯ ಅಧಿಕಾರಿಗಳು ಉದ್ಘಾಟನಾ ಮತ್ತು ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸುವುದಿಲ್ಲ. ಆದಾಗ್ಯೂ ಈವೆಂಟ್ನಲ್ಲಿ ಪಾಲ್ಗೊಳ್ಳಲು ದೇಶವು ತನ್ನ ಅಥ್ಲೀಟ್ಗಳಲ್ಲಿ ಒಬ್ಬರಾದ ಆರಿಫ್ ಖಾನ್ ಸ್ಕೀಯರ್ ಅವರನ್ನು ಕಳುಹಿಸಿದೆ. ಬಹಿಷ್ಕಾರದ ಹಿಂದಿನ ಕಾರಣ ಕರ್ನಲ್ ಸೇರಿದಂತೆ 20 ಭಾರತೀಯ ಸೈನಿಕರ ಸಾವಿಗೆ ಕಾರಣವಾದ 2020ರ ಜೂನ್ 15ರಂದು ಗಾಲ್ವನ್ ಘಟನೆಯಲ್ಲಿ ಭಾಗಿಯಾಗಿದ್ದ ಚೀನಾದ ಸೈನಿಕರನ್ನು ಕಿ ಫಾಬಾವೊ ಒಲಿಂಪಿಕ್ ಜ್ಯೋತಿ ಧಾರಕನಾಗಿ ಚೀನಾ ಆಯ್ಕೆ ಮಾಡಿದೆ. 3 ಈಸ್ ದಿ ರೈಟ್ ಆನ್ಸರ್. 2022ರಲ್ಲಿ ವಿಶ್ವವಿದ್ಯಾಲಯ ಅನುದಾನ ಆಯೋಗದ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ UGC ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಎಂ ಜಗದೀಶ್ ಕುಮಾರ್. ಕೇಂದ್ರವು JNU ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯ ಉಪಕುಲಪತಿ ಎಂ ಜಗದೀಶ್ ಕುಮಾರ್ ಅವರನ್ನು ವಿಶ್ವವಿದ್ಯಾಲಯ ಅನುದಾನ ಆಯೋಗದ UGC ಹೊಸ ಅಧ್ಯಕ್ಷರನ್ನಾಗಿ ನೇಮಿಸಿದೆ. ಅವರನ್ನು 5 ವರ್ಷಗಳ ಅವಧಿಗೆ ಅಥವಾ ಅವರು 65 ವರ್ಷ ವಯಸ್ಸನ್ನು ತಲುಪುವವರೆಗೆ ನೇಮಕಗೊಂಡಿದ್ದಾರೆ. ಡಿಸೆಂಬರ್ 7, 2021ರಿಂದ ಪ್ರೊಫೆಸರ್ DP ಸಿಂಗ್ ಅವರು 65 ವರ್ಷ ವಯಸ್ಸಿನ ನಂತರ ನಿವೃತ್ತಿ ಹೊಂದಿದರು. ಅವರನ್ನು 2018ರಲ್ಲಿ ನೇಮಿಸಲಾಗಿತ್ತು. ಒನ್ ಈಸ್ ದಿ ರೈಟ್ ಆನ್ಸರ್. NSO ಬಿಡುಗಡೆ ಮಾಡಿದ ಮೊದಲ ಪರಿಷ್ಕೃತ ಅಂದಾಜಿನ ಪ್ರಕಾರ ಫೈನಾನ್ಷಿಯಲ್ 2020-21ರಲ್ಲಿ ಭಾರತದ ಯೋಜಿತ GDP ಬೆಳವಣಿಗೆಯ ಅಂದಾಜು ಏನು? 6.6%. ರಾಷ್ಟ್ರೀಯ ಅಂಕಿಅಂಶ ಕಚೇರಿ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ NSO 2020-21ರ ಆರ್ಥಿಕ ವರ್ಷಕ್ಕೆ ರಾಷ್ಟ್ರೀಯ ಆದಾಯ, ಬಳಕೆ ವೆಚ್ಚ, ಉಳಿತಾಯ ಮತ್ತು ಬಂಡವಾಳ ರಚನೆಯ ಮೊದಲ ಪರಿಷ್ಕೃತ ಅಂದಾಜುಗಳನ್ನು ಬಿಡುಗಡೆ ಮಾಡಿದೆ. NSO ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ. NSO ಬಿಡುಗಡೆ ಮಾಡಿದ ಮೊದಲ ಪರಿಷ್ಕೃತ ಅಂದಾಜಿನ ಪ್ರಕಾರ ಫೈನಾನ್ಷಿಯಲ್ 2020-21ರಲ್ಲಿ GDP 6.6%ನಷ್ಟು ಸಂಕುಚಿತಗೊಂಡಿದೆ. ಮೊದಲ ಮುಂಗಡ ಅಂದಾಜಿನಲ್ಲಿ NSO ಇದನ್ನು 7.3%ನ ಸಂಕೋಚನ ಎಂದು ಊಹಿಸಿತ್ತು. 2019-20ರಲ್ಲಿ GDP ಬೆಳವಣಿಗೆ NSO ಪ್ರಕಾರ 3.7%. NSO ಮೊದಲ ಪರಿಷ್ಕೃತ ಅಂದಾಜಿನ ಪ್ರಕಾರ 2020-21ರ ಭಾರತದ ನೈಜ GDP 135.58 ಲಕ್ಷ ಕೋಟಿ ರೂಪಾಯಿಗಳು ಆಗಿತ್ತು. 2 ಈಸ್ ದಿ ರೈಟ್ ಆನ್ಸರ್. ಗೋಲ್ಡನ್ ಬಾಯ್ ನೀರಜ್ ಚೋಪ್ರಾ ಎಂಬ ಶೀರ್ಷಿಕೆಯ ನೀರಜ್ ಚೋಪ್ರಾ ಅವರ ಜೀವನ ಚರಿತ್ರೆಯ ಲೇಖಕರು ಯಾರು? ನವದೀಪ್ ಸಿಂಗ್ ಗಿಲ್.
ನವದೀಪ್ ಸಿಂಗ್ ಗಿಲ್ ಬರೆದಿರುವ ಗೋಲ್ಡನ್ ಬಾಯ್ ನೀರಜ್ ಚೋಪ್ರಾ ಎಂಬ ಶೀರ್ಷಿಕೆಯ ಭಾರತೀಯ ಅಥ್ಲೀಟ್ ನೀರಜ್ ಚೋಪ್ರಾ ಅವರ ಕಿರು ಜೀವನ ಚರಿತ್ರೆಯನ್ನು ಬಿಡುಗಡೆ ಮಾಡಲಾಗಿದೆ. ನವದೀಪ್ ಕ್ರೀಡಾ ಲೇಖಕ ನೀರಜ್ ಚೋಪ್ರಾ ಅವರು 2020ರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಜಾವೆಲಿನ್ ಥ್ರೋನಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಟು ಈಸ್ ದಿ ರೈಟ್ ಆನ್ಸರ್. ಕ್ರಿಕೆಟಿಗ ಮಹೇಂದ್ರ ಸಿಂಗ್ ಧೋನಿಯನ್ನು ಸೂಪರ್ ಹೀರೋ ಅಥರ್ವ ಎಂದು ಚಿತ್ರಿಸಲಾಗಿರುವ ಅಥರ್ವ ದಿ ಒರಿಜಿನ್ ಎಂಬ ಗ್ರಾಫಿಕ್ ಕಾದಂಬರಿಯ ಲೇಖಕರು ಯಾರು? ರಮೇಶ್ ತಮಿಳ್ಮಣಿ. ವಿರ್ಜು ಸ್ಟುಡಿಯೋಸ್ ಮೈದಾಸ್ ಡೀಲ್ಸ್ ಪ್ರೈವೇಟ್ ಲಿಮಿಟೆಡ್ ಸಹಯೋಗದೊಂದಿಗೆ ತನ್ನ ಮುಂಬರುವ ಗ್ರಾಫಿಕ್ ಕಾದಂಬರಿ ಅಥರ್ವ ದಿ ಒರಿಜಿನ್ ಮೋಷನ್ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿದೆ. ಈ ಗ್ರಾಫಿಕ್ ಕಾದಂಬರಿಯಲ್ಲಿ ಕ್ರಿಕೆಟಿಗ ಮಹೇಂದ್ರ ಸಿಂಗ್ ಧೋನಿ ಅವರನ್ನು ಸೂಪರ್ ಹೀರೋ ಅಥರ್ವ ಎಂದು ಚಿತ್ರಿಸಲಾಗಿದೆ. ಗ್ರಾಫಿಕ್ ಕಾದಂಬರಿಯನ್ನು ರಮೇಶ್ ತಮಿಳ್ಮಣಿ ಬರೆದಿದ್ದಾರೆ. ಟು ಈಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ದೀಪಕ್ ದಾಶ್ ಅವರ ಸ್ಥಾನದಲ್ಲಿ ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್ ಸಿಜಿಎ ಆಗಿ ಯಾರನ್ನು ಪ್ರಮಾಣ ವಚನ ಸ್ವೀಕರಿಸಲಾಗಿದೆ? ಸೋನಾಲಿ ಸಿಂಗ್. ಭಾರತ ಸರ್ಕಾರವು ಫೆಬ್ರವರಿ 1, 2022ರಿಂದ ಜಾರಿಗೆ ಬರುವಂತೆ ಹಣಕಾಸು ಸಚಿವಾಲಯದ ವೆಚ್ಚಗಳ ಇಲಾಖೆಯ ಅಡಿಯಲ್ಲಿ ನಿಯಂತ್ರಕ ಜನರಲ್ ಆಫ್ ಅಕೌಂಟ್ಸ್ ಸಿಜಿಎ ಹೆಚ್ಚುವರಿ ಉಸ್ತುವಾರಿಯನ್ನು ಹೊಂದಲು ಸೋನಾಲಿ ಸಿಂಗ್ ಅವರನ್ನು ನೇಮಿಸಿದೆ. ಸೋನಾಲಿ ಸಿಂಗ್ ಅವರು ಅಕ್ಟೋಬರ್ 2019ರಿಂದ ಖಾತೆಗಳ ಹೆಚ್ಚುವರಿ ನಿಯಂತ್ರಕ ಜನರಲ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಜನವರಿ 31, 2022ರಂದು ನಿವೃತ್ತರಾದ ದೀಪಕ್ ದಾಶ್ ಅವರ ಸ್ಥಾನಕ್ಕೆ ಇವರನ್ನು ನೇಮಿಸಲಾಗಿದೆ. ಸೋನಾಲಿ ಅವರು ಭಾರತೀಯ ಸಿವಿಲ್ ಅಕೌಂಟ್ ಸರ್ವಿಸಸ್ ಐಸಿಎಎಸ್ 1987ರ ಬ್ಯಾಚ್ನ ಅಧಿಕಾರಿಯಾಗಿದ್ದಾರೆ. ತ್ರೀ ಈಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಪ್ರಸ್ತುತಪಡಿಸಿದ ಆರ್ಥಿಕ ಸಮೀಕ್ಷೆ 2021-22ರ ಪ್ರಕಾರ ಹೊಸದಾಗಿ ಗುರುತಿಸಲ್ಪಟ್ಟ ಸ್ಟಾರ್ಟ್ಅಪ್ಗಳು ಮತ್ತು ಯೂನಿಕಾರ್ನ್ಗಳ ಪಟ್ಟಿಯಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ? ಮಹಾರಾಷ್ಟ್ರ. ಇತ್ತೀಚೆಗೆ ಪ್ರಸ್ತುತಪಡಿಸಲಾದ ಆರ್ಥಿಕ ಸಮೀಕ್ಷೆ 2021-22ರ ಪ್ರಕಾರ ಹೊಸದಾಗಿ ಗುರುತಿಸಲ್ಪಟ್ಟ ಸ್ಟಾರ್ಟ್ಅಪ್ಗಳು ಮತ್ತು ಯೂನಿಕಾರ್ನ್ಗಳ ಪಟ್ಟಿಯಲ್ಲಿ ಮಹಾರಾಷ್ಟ್ರವು ಅಗ್ರಸ್ಥಾನದಲ್ಲಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಕಾರ್ಯಾಚರಣೆ ಆರಂಭಿಸಿದ ಒಟ್ಟು 14,000 ಸ್ಟಾರ್ಟ್ಅಪ್ಗಳಲ್ಲಿ 11,308 ಅನ್ನು ಮಹಾರಾಷ್ಟ್ರ ಗುರುತಿಸಿದೆ. 44 ಯೂನಿಕಾರ್ನ್ ಕಂಪನಿಗಳಲ್ಲಿ 11 ರಾಜ್ಯದಲ್ಲಿ ನೆಲೆಗೊಂಡಿವೆ. ಸ್ಟಾರ್ಟ್ಅಪ್ ವೀಕ್, ಇನ್ಕ್ಯುಬೇಷನ್ ಸೆಲ್ಗಳು, ಹ್ಯಾಕಥಾನ್ನಂತಹ ಉಪಕ್ರಮಗಳನ್ನು ನಿಯಮಿತವಾಗಿ ಕೈಗೊಳ್ಳಲಾಗುತ್ತದೆ. ಇದು ರಾಜ್ಯವು ಈ ಎತ್ತರವನ್ನು ತಲುಪಲು ಸಹಾಯ ಮಾಡುತ್ತದೆ. ನೀತಿ ಆಯೋಗದ ಆವಿಷ್ಕಾರ ಸೂಚ್ಯಂಕ 2022ರಲ್ಲಿ ಮಹಾರಾಷ್ಟ್ರ 2ನೇ ಸ್ಥಾನದಲ್ಲಿದೆ. ಫೋರ್ ಈಸ್ ದಿ ರೈಟ್ ಆನ್ಸರ್. ಅಬೌಟ್ ಮಹಾರಾಷ್ಟ್ರ. ಕ್ಯಾಪಿಟಲ್ ಮುಂಬೈ. ಗವರ್ನರ್ ಭಗತ್ ಸಿಂಗ್ ಕೋಶ್ಯಾರಿ. ಚೀಫ್ ಮಿನಿಸ್ಟರ್ ಉದ್ಧವ್ ಠಾಕ್ರೆ. ಸೆಕ್ಯುರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿ ತನ್ನ 4 ಸದಸ್ಯರ ಉನ್ನತ ಶಕ್ತಿಯ ಸಲಹಾ ಸಮಿತಿಯನ್ನು ವಸಾಹತು ಆದೇಶಗಳು ಮತ್ತು ಅಪರಾಧಗಳ ಸಂಯೋಜನೆ ಮೇಲೆ ಪುನರ್ರಚಿಸಿದೆ. ಈ ಸಮಿತಿಯ ನೂತನ ಮುಖ್ಯಸ್ಥರು ಯಾರು? ಜೈ ನಾರಾಯಣ ಪಟೇಲ್. ಸೆಕ್ಯುರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿ ತನ್ನ 4 ಸದಸ್ಯರ ಉನ್ನತ ಶಕ್ತಿಯ ಸಲಹಾ ಸಮಿತಿಯನ್ನು ವಸಾಹತು ಆದೇಶಗಳು ಮತ್ತು ಅಪರಾಧಗಳ ಸಂಯೋಜನೆ ಮೇಲೆ ಪುನರ್ರಚಿಸಿದೆ. ಸಮಿತಿಯು ಈ ಹಿಂದೆ ಬಾಂಬೆ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ವಿಜಯ್ ಸಿ ದಾಗಾ ಅವರ ನೇತೃತ್ವದಲ್ಲಿತ್ತು ಮತ್ತು ಈಗ ಕಲ್ಕತ್ತಾ ಹೈಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿ ಜೈನಾರಾಯಣ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಮಿತಿಯು ಸೆಬಿ ಸೆಂಟಲ್ಮೆಂಟ್ ಪ್ರೊಸೀಡಿಂಗ್ಸ್ ನಿಯಮಾವಳಿಗಳು 2018ರ ಪ್ರಕಾರ ಕಾರ್ಯನಿರ್ವಹಿಸುತ್ತದೆ. ಫೋರ್ ಈಸ್ ದಿ ರೈಟ್ ಆನ್ಸರ್. ಭಾರತೀಯ ದಿವಾಳಿತನ ಮತ್ತು ದಿವಾಳಿತನ ಮಂಡಳಿಯ ಮಾಜಿ ಅಧ್ಯಕ್ಷ ಎಂಎಸ್ ಸಾಹು ಮತ್ತು ರಾಷ್ಟ್ರೀಯ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆ ಪೂರ್ಣಿಮಾ ಅಡ್ವಾಣಿ ಅವರನ್ನು ಸಲಹಾ ಸಮಿತಿಯ ಹೊಸ ಸದಸ್ಯರನ್ನಾಗಿ ಸೆಬಿ ಪಟ್ಟಿ ಮಾಡಿದೆ. ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಮಾಜಿ ಕಾನೂನು ಕಾರ್ಯದರ್ಶಿ ಪಿಕೆ ಮಲ್ಹೋತ್ರಾ ಅವರು ಸಮಿತಿಯ ಸದಸ್ಯರಾಗಿ ಮುಂದುವರಿಯುತ್ತಾರೆ. ಜನವರಿ 2022ರಲ್ಲಿ ಸೆಬಿ ಸೆಂಟಲ್ಮೆಂಟ್ ಪ್ರೊಸೀಡಿಂಗ್ಸ್ ರೆಗ್ಯುಲೇಷನ್ಸ್ 2018ನ್ನು ಸೆಬಿ ಸೆಂಟಲ್ಮೆಂಟ್ ಪ್ರೊಸೀಡಿಂಗ್ಸ್ ತಿದ್ದುಪಡಿ ನಿಯಮಗಳು 2022 ಎಂದು ತಿದ್ದುಪಡಿ ಮಾಡಿದೆ. ಅಲ್ಲಿ ಆಪಾದಿತ ತಪ್ಪುದಾರನು ನಿಯಂತ್ರಕರೊಂದಿಗೆ ಬಾಕಿ ಇರುವ ಪ್ರಕರಣವನ್ನು ಪ್ರವೇಶ ಅಥವಾ ನಿರಾಕರಣೆಯ ಮೂಲಕ ಪಾವತಿಸದೆ ಇತ್ಯರ್ಥಗೊಳಿಸಬಹುದು. ತಿದ್ದುಪಡಿಯ ಪ್ರಕಾರ ಇತ್ಯರ್ಥ ಅರ್ಜಿಗಳನ್ನು ಸಲ್ಲಿಸುವ ಸಮಯವನ್ನು ಪ್ರಸ್ತುತ 180 ದಿನಗಳಿಂದ 60 ದಿನಗಳಿಗೆ ಇಳಿಸಲಾಗಿದೆ. ಇದಲ್ಲದೆ ಆಂತರಿಕ ಸಮಿತಿಯ ಐಸಿ ನಂತರ ಪರಿಷ್ಕೃತ ವಸಾಹತು ನಿಯಮಗಳ ನಮೂನೆಯನ್ನು ಸಲ್ಲಿಸುವ ಅವಧಿಯನ್ನು 15 ದಿನಗಳವರೆಗೆ ತರ್ಕಬದ್ಧಗೊಳಿಸಲಾಗಿದೆ. ಅದು ಐಸಿ ಸಭೆಯ ದಿನಾಂಕದಿಂದ ಇರುತ್ತದೆ. ಪ್ರಸ್ತುತ ನಿಯಮವು 10 ದಿನಗಳು ಮತ್ತು ಹೆಚ್ಚುವರಿ 20 ದಿನಗಳನ್ನು ಅನುಮತಿಸುತ್ತದೆ.
ಭಾರತೀಯ ನೌಕಾಪಡೆಯ ಹೊಸ ಜಲಂತರ್ಗಾಮಿ ನೌಕೆಯನ್ನು ಹೆಸರಿಸಿ. ಇದು ಫ್ರೆಂಚ್ ವಿನ್ಯಾಸಗೊಳಿಸಿದ 6 ಸ್ಕಾರ್ಪಿನ್ ಕ್ಲಾಸ್ ಮೇಡ್ ಇನ್ ಇಂಡಿಯಾ ಜಲಾಂತರ್ಗಾಮಿ ನೌಕೆಗಳಲ್ಲಿ ಕಲ್ವರಿ ವರ್ಗ 5ನೆಯದು. ಇದು ಫೆಬ್ರವರಿ 1, 2022 ತನ್ನ ಮೊದಲ ಸಮುದ್ರ ಪ್ರಯೋಗವನ್ನು ಪ್ರಾರಂಭಿಸಿದೆ. ವಾಗೀರ್. ಭಾರತೀಯ ನೌಕಾಪಡೆಯ ಹೊಸ ಜಲಾಂತರ್ಗಾಮಿ ಐಎನ್ಎಸ್ ವಗೀರ್ 6 ಫ್ರೆಂಚ್ ವಿನ್ಯಾಸಗೊಳಿಸಿದ ಸ್ಕಾರ್ಪಿನ್ ಕ್ಲಾಸ್ ಮೇಡ್ ಇನ್ ಇಂಡಿಯಾ ಜಲಾಂತರ್ಗಾಮಿ ಕಲ್ವರಿ ಕ್ಲಾಸ್ಗಳಲ್ಲಿ 5ನೆಯದು. ಫೆಬ್ರವರಿ 1, 2022 ತನ್ನ ಮೊದಲ ಸಮುದ್ರ ಪ್ರಯೋಗವನ್ನು ಪ್ರಾರಂಭಿಸಿತು. ಜಲಾಂತರ್ಗಾಮಿ ನೌಕೆಯನ್ನು ನವೆಂಬರ್ 2022ರಲ್ಲಿ ಮಹಾರಾಷ್ಟ್ರದ ಮುಂಬೈನ ಮಜಗಾನ್ ಡಾಕ್ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ MDLನ ಕನೋಜಿ ಆಂಗ್ರೆ ವೆಂಟ್ ಬೇಸಿನ್ನಿಂದ ಪ್ರಾರಂಭಿಸಲಾಯಿತು. ಜಲಾಂತರ್ಗಾಮಿಯಾಗಿ ಗೊತ್ತುಪಡಿಸಿದ ಯಾರ್ಡ್ 11879 11879 ಅನ್ನು ಫ್ರಾನ್ಸ್ನ ನೇವಲ್ ಗ್ರೂಪ್ನ ಸಹಯೋಗದೊಂದಿಗೆ ಮಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ MDL ನಿರ್ಮಿಸುವ ಸಮಯದಲ್ಲಿ ಅದನ್ನು ಸೇವೆಗೆ ನಿಯೋಜಿಸಿದ ನಂತರ ವಾಗೀರ್ ಎಂದು ಹೆಸರಿಸಲಾಗುವುದು. ಜಲಾಂತರ್ಗಾಮಿ ನೌಕೆಗೆ 1973ರಿಂದ 2001ರವರೆಗೆ ನೌಕಾಪಡೆಯಲ್ಲಿ ಸೇವೆ ಸಲ್ಲಿಸಿದ ರಷ್ಯಾದ ವೆಲಾಕ್ಲಾಸ್ ಜಲಾಂತರ್ಗಾಮಿ ನೌಕೆಯಾದ ಐಎನ್ಎಸ್ ವಾಗೀರ್ ಹೆಸರನ್ನು ಇದಕ್ಕೆ ಇಡಲಾಗಿದೆ. ಒನ್ ಈಸ್ ದಿ ರೈಟ್ ಆನ್ಸರ್. ಐಸಿಸಿ ಮಹಿಳಾ ಒನ್ಡೇ ಇಂಟರ್ನ್ಯಾಷನಲ್ ಆಟಗಾರರ ಶ್ರೇಯಾಂಕದಲ್ಲಿ ಯಾವ ಭಾರತೀಯ ಬ್ಯಾಟರ್ 2ನೇ ಶ್ರೇಯಾಂಕವನ್ನು ಪಡೆದುಕೊಂಡಿದ್ದಾರೆ? ಮಿಥಾಲಿ ರಾಜ್. ಭಾರತದ ಏಕದಿನ ಅಂತಾರಾಷ್ಟ್ರೀಯ ನಾಯಕಿ ಮಿಥಾಲಿ ರಾಜ್ ಅವರು ಐಸಿಸಿ ಮಹಿಳಾ ಏಕದಿನ ಆಟಗಾರರ ಶ್ರೇಯಾಂಕದಲ್ಲಿ 1 ಸ್ಥಾನ ಏರಿಕೆಯಾಗಿ 2ನೇ ಸ್ಥಾನಕ್ಕೆ ಏರಿದ್ದಾರೆ. ಇದೀಗ 731 ಅಂಕಗಳೊಂದಿಗೆ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿರುವ ದಕ್ಷಿಣ ಆಫ್ರಿಕಾದ ಬ್ಯಾಟರ್ ಲಿಜೆಲ್ ಲೀ ಅವರನ್ನು ಮಿಥಾಲಿ ಸ್ಥಾನಪಲ್ಲಟಗೊಳಿಸಿದ್ದಾರೆ. ಅಲಿಸ್ಸಾ ಹೀಲಿ ಆಸ್ಟ್ರೇಲಿಯಾ ರ್ಯಾಂಕಿಂಗ್ನಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ. ಭಾರತದ ಆರಂಭಿಕ ಆಟಗಾರ್ತಿ ಸ್ಮೃತಿ ಮಂದಾನಾ ಅವರು ಇತ್ತೀಚೆಗೆ 2021ರ ಐಸಿಸಿ ವರ್ಷದ ಮಹಿಳಾ ಕ್ರಿಕೆಟಿಗ ಎಂದು ಹೆಸರಿಸಲ್ಪಟ್ಟಿದ್ದಾರೆ. ಅವರು ತಮ್ಮ 6ನೇ ಸ್ಥಾನವನ್ನು ಉಳಿಸಿಕೊಂಡಿದ್ದಾರೆ. ಐಸಿಸಿಯ ಒನ್ಡೇ ಇಂಟರ್ನ್ಯಾಷನಲ್ ಆಲ್ರೌಂಡರ್ ಶ್ರೇಯಾಂಕದಲ್ಲಿ ಭಾರತೀಯ ಕ್ರಿಕೆಟಿಗ ದೀಪ್ತಿ ಶರ್ಮಾ 4ನೇ ಶ್ರೇಯಾಂಕವನ್ನು ಪಡೆದುಕೊಂಡಿದ್ದಾರೆ ಮತ್ತು ಆಸ್ಟ್ರೇಲಿಯಾದ ಎಲ್ಲಿಸ್ ಪೆರ್ರಿ ತಂಡ ರ್ಯಾಂಕಿಂಗ್ನಲ್ಲಿ ಪ್ರಸ್ತುತ 4ನೇ ಸ್ಥಾನದಲ್ಲಿದ್ದಾರೆ. 2 ಈಸ್ ದಿ ರೈಟ್ ಆನ್ಸರ್. ಅಬೌಟ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್. ಐಸಿಸಿ ಫೌಂಡೆಡ್ 1909. ಹೆಡ್ ಕ್ವಾರ್ಟರ್ಸ್ ದುಬೈ, ಯುನೈಟೆಡ್ ಅರಬ್ ಎಮಿರೇಟ್ಸ್. ಚೇರ್ಮನ್ ಗ್ರೇಗ್ ಬರ್ಕ್ಲಿ, ನ್ಯೂಜಿಲೆಂಡ್. ಸಿಇಒ ಜೆಫ್ ಅಲರ್ಡಿಸ್. ಮೆಂಬರ್ಸ್ 106 ಕಂಟ್ರೀಸ್. ದೇಶದ 2ನೇ ಅತಿ ಎತ್ತರದ ಭಾರತೀಯ ಧ್ವಜವನ್ನು ಯಾವ ರಾಜ್ಯದಲ್ಲಿ ಹಾರಿಸಲಾಗಿದೆ? ಅರುಣಾಚಲ ಪ್ರದೇಶ. ಫೆಬ್ರವರಿ 3, 2022ರಂದು ಅರುಣಾಚಲ ಪ್ರದೇಶದ ಸಿಎಂ ಪೆಮಾ ಖಂಡು ಅವರು 104 ಎತ್ತರದ ಸ್ಮಾರಕ ರಾಷ್ಟ್ರೀಯ ಧ್ವಜವನ್ನು ತವಾಂಗ್ನ ನಾಂಗ್ವಾ ನಾಟ್ಮೆ ಬುದ್ಧ ಪಾರ್ಕ್ನಲ್ಲಿ ಹಾರಿಸಿದರು. ತವಾಂಗ್ ನಗರದ ಮೇಲಿರುವ 10,000 ಎತ್ತರದ ರಾಷ್ಟ್ರ ಧ್ವಜವು ಎತ್ತರದ ದೃಷ್ಟಿಯಿಂದ ದೇಶದ 2ನೇ ಅತಿ ಭಾರತೀಯ ಧ್ವಜವಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಇಂದಿನ ರಸಪ್ರಶ್ನೆ ಪ್ರಶ್ನೆ 1. ಯಾವ ಭಾರತೀಯ ರಾಜ್ಯ ಜನವರಿ 2022ರಲ್ಲಿ ಕಡಿಮೆ ನಿರುದ್ಯೋಗ ದರವನ್ನು ದಾಖಲಿಸಿದೆ? ಪ್ರಶ್ನೆ 2. ಜನವರಿ 26, 2022ರಂದು ಗಣರಾಜ್ಯೋತ್ಸವದ ಪರೇಡ್ನಲ್ಲಿ 12 ರಾಜ್ಯಗಳು ಯುಟಿಗಳಲ್ಲಿ ಯಾವ ರಾಜ್ಯದ ಟ್ಯಾಬ್ಲೋವನ್ನು 2ನೇ ಅತ್ಯುತ್ತಮ ಟ್ಯಾಬ್ಲೋವಾಗಿ ಆಯ್ಕೆ ಮಾಡಲಾಗಿದೆ? ಜನವರಿ 26, 2022ರಂದು ಗಣರಾಜ್ಯೋತ್ಸವದ ಪರೇಡ್ನಲ್ಲಿ 12 ರಾಜ್ಯಗಳು ಯುಟಿಗಳಲ್ಲಿ ಯಾವ ರಾಜ್ಯದ ಟ್ಯಾಬ್ಲೋವನ್ನು 2ನೇ ಅತ್ಯುತ್ತಮ ಟ್ಯಾಬ್ಲೋವಾಗಿ ಆಯ್ಕೆ ಮಾಡಲಾಗಿದೆ? ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಟ್ಟಿರಾ ಎಂಬಂತ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.